ಸಚಿವರ ಬಲಗಂಗೆ ಒಂದು ಕಾಲೇ ಹೋಯಿತು. ಸಚಿವರ ಬಲಗೈ ಬಂಟನ ರೌಡಿಸಂಗೆ ಒಂದು ಕಾಲೇ ಹೋಗಿದೆ. ಇಡೀ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಈ ಭೂಪರು. ಮಗನ ಕಾಲು ಕಟ್, ವಯಸ್ಸಾದ ಅಪ್ಪ ಆಸ್ಪತ್ರೆಯಲ್ಲಿ ನರಳಾಟ, ಕಣ್ಣೀರು ಹಾಕ್ತಾ ಸಚಿವರಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಈ ಮಹಿಳೆಯರು. ಅಷ್ಟಕ್ಕೂ ಆ ಸಚಿವರು ಯಾರು, ಸಚಿವರ ಬೆಂಬಲಿಗ ಯಾರು? ರಸ್ತೆ ಆಕ್ರಮಿಸಿ ಮನೆ ಕಟ್ಟಿದ್ದನ್ನ ತಡೆದಿದ್ದಕ್ಕೆ ಕಾಲು ಹೋಯಿತು. ಎಸ್, ಹಾಗಿದ್ರೆ ಆ ಸಚಿವರು ಯಾರು ಮತ್ತೆ ಸಚಿವರ ಬೆಂಬಲಿಗ ಯಾರು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇತ್ತು, ಅದಕ್ಕೆ ಉತ್ತರವನ್ನ ಕೊಡ್ತಾ ಇದೀವಿ. ಇದೆಲ್ಲದಕ್ಕೂ ಮೊದಲು ಕಾರಣ, ರಸ್ತೆ ಆಕ್ರಮಿಸಿ ಮನೆಯನ್ನ ಕಟ್ಟಿದ್ರು, ಅದನ್ನ ತಡೆಯೋಕ್ ಹೋಗಿದ್ದಕ್ಕೆ ಕಾಲನ್ನ ಕಟ್ ಮಾಡ್ತಾರೆ. ಪಂಚಾಯಿತಿ ಸದಸ್ಯನ ಚೇಲಾಗಳು ನಡೆಸಿದಂತಹ ಹಲ್ಲೆಗೆ ಕಾಲು ಕಟ್ ಆಗಿದೆ. ಗಾಯವಾಗಿ ಗ್ಯಾಂಗ್ರೀನ್ ಆಗಿ ಗ್ಯಾಂಗ್ರೀನಿಂದ ಕಾಲನ್ನ ವೈದ್ಯರು ತೆಗೆದಿದ್ದಾರೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಕುಕನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆಸ್ಪತ್ರೆಯಲ್ಲಿರುವಂತಹ ವೃದ್ಧ ವಿರೂಪಾಕ್ಷಪ್ಪ ಬಲಗಾಲನ್ನ ವೈದ್ಯರು ತೆಗೆದಿದ್ದಾರೆ. ಪಟ್ಟಣ ಪಂಚಾಯಿತಿ ಸದಸ್ಯ ದೇವಪ್ಪ ಸೋಬಾನ್ನಿಂದ ಈ ಕೃತ್ಯ ನಡೆದಿದೆ. ದೇವಪ್ಪ ಸೋಬಾನ್ ಸಚಿವ ಬಸವರಾಜ ರಾಯರೆಡ್ಡಿ ಅವರ ಬಲಗೈ ಬಂಟ. ಅಕ್ಟೋಬರ್ 6ರಂದು ಘಟನೆ ನಡೆದಿದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಪೊಲೀಸರ ಮೇಲೆ ಒತ್ತಡ ಹಾಕಿಸಿದ್ರಂತೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು. ರಸ್ತೆ ಆಕ್ರಮಿಸಿ ಮನೆ ಕಟ್ಟಿದ್ದ ದೇವಪ್ಪ ಸೋಬಾನ್ ಸಂಬಂಧಿ ಅದನ್ನ ಪ್ರಶ್ನಿಸಿದ್ದಕ್ಕೆ ಈ ಹಲ್ಲೆ ಮಾಡಿದ್ರು. ಹಲ್ಲೆಯಿಂದಾಗಿ ಗಾಯವಾಗಿ ಗ್ಯಾಂಗ್ರೀನ್ ಆಗಿ ಕಾಲನ್ನ ವೈದ್ಯರು ಕಟ್ ಮಾಡಿದ್ರು. ಒತ್ತುವರಿ ಮಾಡ್ಕೊಂಡು ಮನಿ ಕಟ್ಟಕತ್ತಿದ್ರಿ ಸರ್? ಅದೇ ನೀವು ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿಲ್ಲ ಏನಿಲ್ಲ, ಇಲ್ಲಿಗಲ್ಲ ಕಟ್ಟಕತ್ತಿರಿ, ಅದಕ್ಕೆ ಅದನ್ನ ಬಂದ್ ಮಾಡ್ರಿ ಅಂತಂದೇಳಿ ನಾವು ಪಟ್ಟಣ ಪಂಚಾಯತ್ಗೆ ಅರ್ಜಿ ಕೊಟ್ಟಿವಿ ಸರ್, ಚೀಫ್ ಆಫೀಸರ್ಗೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿವ್ರಿ. ಸರ್ಕಾರದ ನಿಯಮಾವಳಿ ಮೀರಿ ಮಾಡಕತ್ತಿರಿ ನೀವು. ಹೇಳಿದ್ರೆ ಅವ್ರು ನಿಂದ್ರಿಸಲಿಲ್ಲ ಸರ್. 10-15 ಮಂದಿ ಕುಡ್ಕೊಂಡು ಮನೆಯಾಗೆ ಹೆಣ್ಮಕ್ಳನ್ನಾಗ ಎಲ್ಲರನ್ನೂ ನುಗ್ಗು ಸಿಕ್ಕಾಪಟ್ಟೆ ಬಡ್ದು ಬಿಟ್ರಿ ಸರ್. ಅವತ್ತೆ ಕಡೆಗೆ ಸಪೋರ್ಟ್ ಐತೆ ಸರ್, MLA ಅವ್ರದ್ದು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮಗ ಉಲ್ಟ ಕೇಸ್ ಮಾಡಿ 307 ಕೇಸ್ ಹಾಕಿ ನಮ್ಮನ್ನ ಒಳಗಾಕಿದ್ರಿ ಸರ್. PSI ನಮ್ಮ ಮನೆಗೆ ಯಾರು ಇಲ್ರಿ ಆ ಟೈಮ್ ನಲ್ಲಿ, ಗಂಡ ಮಕ್ಕಳೇ ಇಲ್ಲ ಯಾರು. ನಮ್ಮ ಅಪ್ಪ ವಯಸ್ಸಾದಾರ ಸರ್, ಅವ್ರಿಗೂ ಹಂಗೆ ಚಪ್ಪಲಿ ತಗೊಂಡು ಏಕೆ ಹೊಡೆದಾರ ಸರ್. ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿದ್ರಿ ನಮ್ಮಣ್ಣ, PSI ನ ಬರ್ತೀನಿ ಬರ್ತೀನಿ ಅಂತಾರ ಸರ್. ಒಟ್ಟ ಯಾರು ಬಂದಿಲ್ಲ ಸರ್ ಸ್ಪಾಟ್ಗೆ. ಕಾನೂನು ಇರ್ತಿಲ್ರಿ ಸರ್, ಕಾನೂನು ಪ್ರಕಾರ ಹೋಗ್ಬೇಕ್ರಿ. ಬಡದಾಟ ಹೊಡೆದಾಟ ಯಾಕೆ ಮಾಡ್ಬೇಕು ಹೇಳ್ರಿ, ನಾನೇ ಹೇಳ್ತೀನಿ. 40 ದಿವಸ ಅದೇ ಸರ್ ಜೈಲಲ್ಲಿ, ಹೆಣ್ಮಕ್ಳ ನಾನು ನೋಡ್ಲಿಲ್ಲ. ಅಷ್ಟ್ರ ಮೈ ಮಗು ಸೀರಿ ಕೈ ಹಾಕಂದ್ರಿ, ಅಷ್ಟಿಗೆ ಹೇಳ್ಕೊಳಕ್ ಅಸಹ್ಯ ಆಗತ್ತೆ ಬಿಡ್ರಿ. ಹಂಗತಿ ಮಾಡ್ಯಾರ್ರಿ ಅವ್ರು, ಚಪ್ಪಲಿ ಬರೇ ಚಪ್ಪಲಿನೇ ಹೊಡೆಯೋದು. ಗಂಡ್ಮಕ್ಳಾಗಿ ಹೆಣ್ಮಕ್ಳು ಚಪ್ಪಲಿ ತಗೊಂಡು ಹೊಡಿತಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮುಕ್ಕಣ್ಣ ಕತ್ತಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಕ್ಕಣ್ಣ ಕತ್ತಿ, ಅಲ್ಲಿರುವಂತ ಪೊಲೀಸರು ಏನ್ ಕೈಗೆ ಬಳೆ ತೊಟ್ಕೊಂಡು ಕೂತಿದ್ದಾರಾ, ಅಥವಾ ಚೇಲಾಗಳಂತೆ ಕೆಲಸ ಮಾಡ್ತಿದ್ದಾರಾ ಪೊಲೀಸರು? ಹೌದು, ಅವನು ಬಡಿಗೇರ್ ಏನಂದ್ರೆ, ಅವನು ಬಡಿಗೇರ್ ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಸುಕ್ನೂರು ಗ್ರಾಮದಲ್ಲಿರುವಂತ ಏನಂದ್ರೆ ಪಟ್ಟಣ ಪಂಚಾಯತ್ ಸದಸ್ಯರಾಗಿರುವಂತ ದೇವಪ್ಪ ಸೋಬಾನ್ ಅವರು ಏನಂದ್ರೆ ಅಕ್ರಮವಾಗಿ ಸಂಬಂಧಿಕರು, ದೇವಪ್ಪ ಸೋಬಾನ್ ಅವರ ಸಂಬಂಧಿಕರು ಅಕ್ರಮವಾಗಿ ರಸ್ತೆ 15 ಜನರ ತಂಡದ ಜೊತೆಗೆ ಏನಂದ್ರೆ ಹಲ್ಲೆ ಮಾಡಕ್ ಮುಂದಾಗಿದ್ರು. ಮುಂದಾಗಿದ್ದಷ್ಟೇ ಅಲ್ಲ, ಇದರಿಂದಾಗಿ ಈರಣ್ಣ ಅವರ ತಂದೆ ಆಗಿರುವಂತ ವಿಪಕ್ಷ ಪುರುಷ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತದೆ. ಇದೆಲ್ಲ ಈ ಕತೆ ಗೊತ್ತಾಗಿದೆ, ಏನಾಯ್ತು ಏನಿಲ್ಲ ಅಂತ ಹೇಳಿ. ಪೊಲೀಸರು ಏನ್ ಕೈಗೆ ಬಳೆ ತೊಟ್ಕೊಂಡು ಕೂತಿದಾರಾ, ಇಲ್ಲ ಸಚಿವರ ಚೇಲಾಗಳಂತೆ ಕೆಲಸ ಮಾಡ್ತಿದಾರ? ಅಣ್ಣಮಡಿಗೇರಿ ಅಂದ್ರೆ ದೇವಪ್ಪ ಸೋಬಾನ್ ಎನ್ನುವರು ಎಂದ ಕೊಪ್ಪಳ ಸಚಿವ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಬಸವರಾಜ ರಾಯಡಿ ಅವರ ಬಲಗೈ ಬೆಂಟ್ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ಯಾವುದೇ ಮತ್ತೆ ನಾನು ಸಂಪರ್ಕಿಸ್ತೀನಿ. ಈಗ ಹಲ್ಲೆಗೊಳಗಾಗಿರುವಂತಹ ರೇಣುಕಾ ಅನ್ನೋರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, ಹೇಳಿ ಸರ್. ಪೊಲೀಸರು ಏನ್ ಬಳೆ ತೊಟ್ಕೊಂಡು ಕೂತಿದಾರಾ ಅಲ್ಲಿರುವಂತವರು?
ಅದು ಹೆಂಗ್ ಹೇಳಬೇಕು ಸರ್ ನಾವು ಅಲ್ಲ ನೀವು ಕಂಪ್ಲೇಂಟ್ ಕೊಟ್ಟರು ತಗೊಂಡಿಲ್ಲ ಏನೋ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಾತಿದ್ರಲ್ಲ ಅದಕ್ಕೆ ಹೇಳಿದೆ ಅಲ್ಲ ಸರ್ ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ದ ತಪ್ಪು ಆ ರೀತಿ ನಮ್ಮನ್ನ ದೌರ್ಜನ್ಯ ಮಾಡಿದ್ರು ಸರ್ ಪೊಲೀಸರು ಏನು ಮಾಡಿದ್ರು ಮೇಡಂ हल्ले जबर सैन ಆ ಪೊಲೀಸ್ ಸ್ಟೇಷನ್ ಅಲ್ಲ ಸರ್ ಅದೇನ ಅವರು ಅಷ್ಟಿಷ್ಟ ಬಯದಿಲ್ಲ ಸರ್ ನಮಗೆ ನಾವು ಏನ್ ತಪ್ಪು ಮಾಡಿವ ಅಂತ ನಮಗೆ ಒಳಗೆ ಮನಸ್ಸು ನಂಬಿದೆ ಆಯ್ತು ಸರ್ ನೋವಾಯ್ತು ಎಸ್ಪಿ ಅವರು ಏನಾದರೂ ಹೇಳಿದ್ರಾ ಮೇಡಂ ಇದನ್ನ ಏನ್ ಸರ್ ಎಸ್ಪಿ ಅವರ ಗಮನಕ್ಕೆ ಏನಾದರೂ ತಂದ್ರಾ ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ಎಸ್ಪಿ ಅವರಿಗೆ ಆ ಸರ್ ಕೊಟ್ಟಿದ್ದೀನಿ ಸರ್ ಎಸ್ಪಿ ಅವರು ಏನು ಹೇಳ್ತಾ ಇದ್ದಾರೆ ಅವರು ಏನೋ ನಮಗೆ ಏನು ಹೇಳಿದ್ರು ಸರ್ ಅವರು ಇಲ್ಲಿ ಏನೋ ಇನ್ಫರ್ಮೇಷನ್ ಏನೋ ಗೊತ್ತಿಲ್ಲ ಸರ್ ನಮ್ಮ ಪೊಲೀಸ್ ಸ್ಟೇಷನ್ ಬಗ್ಗೆ ಹ್ಮ್ ಹ್ಮ್ ಅಷ್ಟ ಸರ್ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರನ್ನೆಲ್ಲ ಜೈಲಿಗೆ ಹಾಕಿದ್ರು ಸರ್ ಅವತ್ತು ಏನಾಯ್ತು ಮೇಡಂ ಅದು ಸರ್ 4 ಗಂಟೆ ಅಂತರನ ನಮ್ಮ ಮನೆಯಲ್ಲಿ ಹಲ್ಲೆ ಸ್ಟಾರ್ಟ್ ಮಾಡಿದ್ರು ಸರ್ ಅವರ ಕಡೆ ಅವರು ಹಾ 4 ಜನ ಅಲ್ಲ ಸರ್ 4 ಗಂಟೆ ಟೈಮಿಂಗ್ ಸರ್ 4 ಗಂಟೆಗೆ ಹಾ 4 ಗಂಟೆ ಅಂತರನ ಹಲ್ಲೆ ಮಾಡಿದ್ರು ಸರ್ ನಮ್ಮ ಕುಟುಂಬದ ಮೇಲೆ ನಾನು ಸ್ಕೂಲ್ ಅಲ್ಲಿ ಟೀಚರ್ ಇದ್ದೀನಿ ಸರ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ನಾನು ಸ್ಕೂಲ್ ಅಂತರ ಮನೆಗೆ ಹೋದ ಮೇಲೆ ಸರ್ ನಮ್ಮ ಫುಲ್ ನನಗೆ ಡೈರೆಕ್ಟ್ ನಮ್ಮ ಕತ್ತಲ್ಲಿರ ಚೈನ್ ಕಿತ್ತುಕೊಂಡ್ರು ಮೊಬೈಲ್ ಕಿತ್ತುಕೊಂಡ್ರು ಹಲ್ಲೆ ಮಾಡಿದ್ದನ್ನ ಹೇಳಕ್ಕೆ ಹೋದ್ರೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು ಹಾ ಸರ್ ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ದೆ ತಪ್ಪು ಕಂಪ್ಲೇಂಟ್ ಕೊಡಕ ಆ ರೀತಿ ಇದನ್ ಮಾಡಿದ್ರು ಸರ್ ಪೊಲೀಸರೆಲ್ಲ ಮತ್ತೆ ಊರಲ್ಲಿ ಯಾರು ಕೇಳೋರು ಹೇಳೋರು ಇಲ್ವಾ ಇವರಿಗೆ ಸರ್ ಅಲ್ಲ ಸರ್ ಬಿಡಿಸ್ಕೊಳಕ್ಕೆ ಬಂದ ಕೆಲವು ಜನ ಕವರ್ ಮೇಲೆ ಕೂಡ ಕಂಪ್ಲೇಂಟ್ ಅಲ್ಲಿ ಸಿಕ್ಕಿದ್ದಾರೆ ಸರ್ ನಮ್ಮನ್ನ ಅದನ್ನ ನೋಡಲಾರದನ ಕೆಲವು ಜನ ಬಂದ್ರು ಸರ್ ಬಿಡಿಸ್ಕೊಳಕ್ಕೆ ಯಾರು ಪೊಲೀಸರು ಯಾರು ಇರೋದು ಇನ್ಸ್ಪೆಕ್ಟರ್ ಯಾರು ಇರೋದು ವಿಶ್ವನಾಥ್ ಹೇರೇಗೌಡರ್ ಅಂತ ಸರ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಸರ್ ನಾನು ಅವರಿಗೆ ಆದ್ರೆ ಅವರು ಕರ ಇದು ಕರಗಲಿಲ್ಲ ಸರ್ ನಮ್ಮ ಅಪ್ಪ ಆಸ್ಪತ್ರೆ ಗೆ ಸೇರ್ತಿದ್ರು ಹಿಂದೆ ನೋಡ್ಕೋ ಅವರು ಕೂಡ ಒಬ್ಬರು ಇಲ್ಲ ರೀ ನಮ್ಮ ಮನೆಯಲ್ಲಿ ಹಲೋ ಸರ್ ಕೇಳ್ತಾ ಇದೆ ಹೇಳಿ ಮಾ ಇನ್ಸ್ಪೆಕ್ಟರ್ ಸರ್ ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಆಸ್ಪತ್ರೆ ಗೆ ನಮ್ಮ ಅಪ್ಪರನ್ನ ಸೇರ್ತಿದ್ರಲ್ಲ ರೀ ಅಷ್ಟು ವಯಸ್ಸು ಆದರ ನಾನು ನೋಡ್ಕೊಳಕ್ಕೆ ಒಬ್ಬರನ್ನರ ಬಿಡ್ರಿ ಅಂದೆ ಸರ್ ನಾವು ಬಿಡ್ಲೇ ಇಲ್ಲ ಇಲ್ಲ ಸರ್ ಅವರೆಲ್ಲ ನಮ್ಮ ಮೂರು ಜನ ಅಂದ್ರನ ನನ್ನ ನಮ್ಮ ಒಯಿನಿನ ಸರ್ ನಿರ್ದಾಕ್ಷಿಣ್ಯವಾಗಿ ನಮ್ಮ ಅಪ್ಪ ಅಮ್ಮನ ಅಷ್ಟು ಬಿಟ್ಟಾರ ನೋಡಿ ಸರ್ ಹೊರಗಡೆ ವಯಸ್ಸು ಆದರನ जीव इटी ಏನ್ ಹೇಳ್ತಾರೆ ಪೊಲೀಸರು ಯಾಕೆ ಹೆಂಗ್ ಮಾಡಿದ್ರು ಅಂದ್ರೆ ಏನು ಏನಾದರೂ ಉತ್ತರ ಕೊಡ್ತಾ ಇದ್ದಾರಾ ನಾವು ಅಲ್ಲ ಸರ್ ನಾವು ಯಾಕೆ ಸರ್ ಇದು ಈ ತರ ಹೆಂಗ್ ದೌರ್ಜನ್ಯ ಅಂತ ನಮ್ಮ ಅಣ್ಣ ಏನಂದ ಸರ್ ನೀವು ಈ ತರ ಮಾಡಿದ್ರೆ ಎಷ್ಟು ಕಡೆ ಹೋಗ್ತೀರಿ ಸರ್ ಅಂದ್ರೆ ನಮ್ಮ ಅಣ್ಣ ಹ್ಯಾಂಡಿಕ್ಯಾಪ್ ಇದ್ದಾರಲ್ಲ ಅಣ್ಣ ಹಾ ಹಾ ಅವರಿಗೆ ಕಪಾಳ ಹೊಡೆದ್ಬಿಟ್ರು ಸರ್ ಇನ್ಸ್ಪೆಕ್ಟರ್ ಓ ಹೋ ಹೋ ಕಪಾಳ ಹೊಡೆಯೋದು ಮಾತ್ರ ಅಲ್ಲ ಸರ್ ನಿಮ್ಮ ಹಣ ಬರೋನ ಬದಲಿಸ್ತೀನಿ ಅವೇ ನಾಲ್ಕು ಜನ ಪೊಲೀಸರ ಜೊತೆ ಸೈನ್ ಮಾಡಿಸಿ ದಾಖಲಾ ಕೂಡ ಏನರ ಹೊರಗೆ ಹಾಕಿದ್ರು ಆಮೇಲೆ ಇನ್ಸ್ಪೆಕ್ಟರ್ ಮೈ ಮೇಲೆ ಎದಿನಗಳ ಕೈ ಹಾಕಿದ್ರು ಆ ತರ ಎಲ್ಲಾ ಮಾತಾಡಿದ್ರು ಸರ್ ನಮಗೆ ಭಯ ಆಗಿಬಿಡ್ತ್ರಿ ಹಲೋ ಸರ್ 40 ದಿನ ಇದ್ದಾಗ್ಲೂ ಯಾರು ಕೇಳಕ್ಕೂ ಬರಲಿಲ್ಲ ಏನು ಹೇಳಕ್ಕೂ ಬರಲಿಲ್ಲ ಇದಕ್ಕೆ ಇಲ್ಲ ಸರ್ ಯಾರು ಬಂದಿಲ್ಲ ಸರ್ ನಮ್ಮತ್ರ ಕೇಸ್ ಆಗಿ ಕಂಪ್ಲೇಂಟ್ ಹಾಕಿ ಒಳಗಡೆ ಹಾಕಿದ್ರು ನಿಮಗೆ ಹಾ ಸರ್ 40 ದಿನ ಒಳಗಿದೀವಿ ಅಲ್ಲಿ ಕೂಡ ನಾವು ಅಷ್ಟು ಚಿತ್ರ ಹೆಂಟ ಅನುಭವಿಸಿ ಸರ್ ಯಾಕೆ ನಾವು ಒಳಗೆ ಬಂದ್ವಿ ಅನ್ನೋದು ಅರ್ಥ ಆಗಲಿಲ್ಲ ಸರ್ ನಮಗೆ ಹೊರಗಡೆ ಬಂದ ಮೇಲೆ ಎಸ್ಪಿ ಅವರಿಗೆ ಭೇಟಿಯಾದ್ರೆ ಅಮ್ಮ ಹಾ ಸರ್ ಭೇಟಿಯಾ ಕಂಪ್ಲೇಂಟ್ ಮಾಡಿದ್ರು ಸರ್ ನಮ್ಮಣ್ಣ ನಾನು ಮಾಡಿದ್ದೀನಿ ಸರ್ ನನ್ನ ಹೆಸರಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ರೀ ಎಸ್ಪಿ ಅವರು ಏನು ಹೇಳಿಲ್ಲ ಇದಕ್ಕೆ ಏನು ಹೇಳಿಲ್ಲ ಸರ್ ಅವರು ಸಚಿವರು ಏನಂತಾರೆ ಸಚಿವರು ನಮ್ಮತ್ರ ಕಾಂಟ್ಯಾಕ್ಟ್ ಇಲ್ಲ ಸರ್ ಸಚಿವರಿಗೆ ನಮಗೆ ಏನು ಸರ್ ನಮ್ಮಣ್ಣ ಮನವಿ ಪತ್ರ ಕೊಟ್ಟಿದ್ದಂ ಸರ್ ಹಾ ಈ ದೇವಪ್ಪ ಸೋಬಾನನು ಮತ್ತೆ ಬಂದಿಲ್ಲ ಏನು ಇಲ್ಲ ಇಲ್ಲ ಸರ್ ಯಾರು ಬಂದಿಲ್ಲ ಸರ್ ಇಲ್ಲಿ
ಅಂದ್ರೆ ಅಡ್ಡಾಡ್ತಿದಾನ ಸರ್ ಅತ್ತನ್ನ ಅರೆಸ್ಟ್ ಮಾಡ್ತಾ ಇಲ್ಲರಿ ನಮ್ಮಂತ ಅಮಾಯಕರನ್ನ ಹಾಕಿದ್ರು ಅವರನ್ನ ಹೊರಗೆ ಅಡ್ಡಾಡಕ್ ಬಿಟ್ಟಿದ್ದಾರೆ ಸರ್ ಅಂದ್ರೆ ಇಲ್ಲಿ ರೌಡಿ ಮಾಡಿ ಅಟ್ಟಹಾಸ ಮಾಡಿದವನ್ ಮಾತ್ರ ಹೊರಗಡೆ ಮೆರಿತಾ ಇದಾನೆ ಅಲ್ಲೇ ಒಳಗಡೆ ಹಾಕಿದ್ದಾರೆ ಅಲ್ಲ ಅದಲ್ಲ ಸರ್ ನಮ್ಮ ಅಪ್ಪ ಪರಿಸ್ಥಿತಿ ನೋಡ್ರಿ ನೀವು ಸರ್ ಈಗ ಹೆಂಗಿದ್ದಾರೆ ಅಮ್ಮ ಅವರು ಹೆಂಗಿದ್ದಾರೆ ಸರ್ ಪ್ರತಿ ಒಂದು ವಾರಕ್ಕೆ ಒಂದ್ಸಲ ಡಾಕ್ಟರ್ ಚೇಂಜ್ ಆಗ್ತಿದ್ದಾರೆ ಏನ್ ಅಂತಾನೇ ಅರ್ಥ ಆಗ್ತಿಲ್ಲ ನಮಗೆ ಈಗ ಅಷ್ಟು ಕಟ್ ಮಾಡ್ಯಾರಿ ಮತ್ತೆ ನಿನ್ನ ಇನ್ನೂ ಸ್ವಲ್ಪ ಕಾಲ ತಗ್ದಿದ್ದಾರೆ ಮತ್ತೆ ನಿನ್ನೆ ತಗದ್ರು ಹಾ ಸರ್ ತಗ್ದಿದ್ದಾರೆ ಅಷ್ಟು ವಯಸ್ಸಾಗಿದೆ ಎಲ್ಲ ಅನುಭವಿಸೋದು ಬೇಕಾಗಿತ್ತಾರೆ ನಮ್ಮ ಅಪ್ಪಗ ಸಣ್ಣ ವಯಸ್ಸಂದ್ರೆ ಸರ್ ಅವ್ರದ್ದು 85 ವರ್ಷ ಅನುಭವ ಯಾರು ಸಹಿಸ್ಕೊಳಕಾಗುತ್ತೆ ಹೇಳ್ರಿ ಅರ್ಧ ಕಾಲ ಒಂದ್ ಕಾಲ ತೆಗೆದ್ಮೇಲೆ ಹೆಂಗ್ ಸಹಿಸ್ಕೋಬೇಕವ್ರು ಇವರೆಲ್ಲ ಅವತ್ತು ಬಂದ ಗಲಾಟೆ ಮಾಡಿ ಹೊಡೆದು ಹೋಗಿದ್ದಕ್ಕೆ ಹಂಗಾಗಿದ್ದಲ್ವಾ ಸರ್ ಬರಿ ನನ್ನ ಅಷ್ಟೇ ಅಲ್ರಿ ನಮ್ಮ ಅಣ್ಣ ಕಂಡಕ್ಟರ್ ಇದನ್ ಸರ್ ಆತ ಜಸ್ಟ್ ಡ್ಯೂಟಿ ನಿಂತ್ರ ನಮ್ಮ ಹುಡುಗರು ನಮಗೆಲ್ಲ ಹೊಡೆಯೋದ್ ನೋಡಿ ಫೋನ್ ಹಚ್ಚಿಬಿಟ್ಟವ್ರು ಸರ್ ನಮ್ಮ ಅಣ್ಣಗೆ ಆ ಸೌಂಡ್ ಎಲ್ಲ ಕೇಳಿ ನಮ್ಮ ಅಣ್ಣ ಜಸ್ಟ್ ಬೈಕ್ ಹಾಕೊಂಡ್ ಬಂದ್ರಿ ಬೈಕ್ ಹಾಕೊಂಡ್ ಬರತ್ಲೆ ಈ 10-15 ಜನ ನಮ್ಮನೇನ್ ಹೊಡಿತಾ ಇದ್ರಲ್ರಿ ನನ್ ಬಿಟ್ರಿ ಸರ್ ನನ್ ಬಿಟ್ಟ ನಮ್ಮ ಅಣ್ಣನ್ರಿ ಬೈಕ್ ಒದ್ದು ಬಿಟ್ರ ನಮ್ಮ ಅಣ್ಣ ಕೆಳಗ ಬೈಕ್ ಮೇಲೆ ಅದನ್ನ ಕುತ್ತಿಗೆ ಪಟ್ಟಿ ಹಿಡಿದ್ ಹೆಣ್ಮಕ್ಳು ಕೂಡ ಚಪ್ಪಲಿ ತಗೊಂಡ್ ಹಂಗೆ ಹೊಡೆದ್ರ ನೋಡ್ರಿ ಸರ್ ಎಷ್ಟು ಜನ ಬಂದಿದ್ರಿ ಅವರು 10-15 ಜನ ಇದಾರೆ ಅವ್ರ ಮನೆಯಲ್ಲಿ 10 ಜನ ಗಂಡ್ಮಕ್ಳು ಇದಾರ ಸರ್ ಎಲ್ಲಾ ಗಂಡ್ಮಕ್ಳೆ ಬಂದಿದ್ರ ಅಲ್ಲಿ ಹಾ ಎಲ್ಲಾ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಸರ್ ಸಚಿವರ ಜೊತೆ ಚೆನ್ನಾಗಲ್ಲ ಸರ್ ಯಾಕಂದ್ರೆ ನಮ್ಮಣ್ಣ ಮನವಿ ಕೊಟ್ಟನ್ ಸರ್ ಅವ್ರಿಗೆ ಅವ್ರದ್ದು ಏನೋ ರೆಸ್ಪಾನ್ಸ್ ಇಲ್ಲ ಸರ್ ಮನವಿ ಕೊಟ್ರನ ಓಕೆ ರೇಣುಕಾ ಅವರೇ ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ ಮುಂದಿನ ಸುದ್ದಿಯಲ್ಲಿ ಅಲ್ಲಿರುವಂತಹ SP ಅವರು ಏನ್ ಕ್ರಮ ಕೈಗೊಳ್ತಾರೆ ಬಿಡಲ್ಲ ನಾವು SP ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಆ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಆ ಇನ್ಸ್ಪೆಕ್ಟರ್ ಅಮಾನತ್ ಆಗಬೇಕು ಇದ್ದವರು ತಪ್ಪು ಮಾಡಿದವರನ್ನ ಹೊರಗಡೆ ಬಿಟ್ಟು ರಾಜಾರೋಷವಾಗಿ ಓಡಾಟಕ್ಕೆ ನಿಲ್ತಾ ಇರುವಂತವರು ಅಂತವರನ್ನ ನೀವು ಹೊರಗಡೆ ಬಿಡ್ತೀರಾ ಅಲ್ಲಿ ಹಲ್ಲೆಗೊಳಗಾಗಿ ಅಮಾಯಕರನ್ನ ಒಳಗಡೆ ಹಾಕ್ತಿರಲ್ರಿ ಜೈಲಲ್ಲಿ 40 ದಿನ ಯಾಕ್ರಿ ಯೂನಿಫಾರ್ಮ್ ಹಾಕೋಬೇಕು ನಿಮ್ಗೆ ಬಿಚ್ಚಿಟ್ಟು ಹೋಗ್ರಿ ಎತ್ತಲಾಗಿ ಎಲ್ಲಾದರೂ ಯಾವ್ದಾದ್ರು ಸಚಿವರ ಚೇಲ ಕೆಲಸ ಮಾಡ್ಕೊಳಕ್ ಹೋಗಿ ಇನ್ನು ಬಸವರಾಜ್ ರಾಯರೆಡ್ಡಿ ಅವ್ರನ್ನ ಕೂಡ ನಾವು ಸಂಪರ್ಕಿಸೋಕೆ ಪ್ರಯತ್ನವನ್ನ ಮಾಡಿದ್ವಿ ರಾಂಗ್ ನಂಬರ್ ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇನ ಸಚಿವರು ಇದಕ್ಕೆ ನಾನು ನೀವು ಜನಪ್ರತಿನಿಧಿಗಳು ಅರ್ಥ ಆಗ್ತಿಲ್ಲ ಯಾಕಾದ್ರೂ ಆ ಹುದ್ದೆಯಲ್ಲಿ ಇರ್ತಿರು ಅಂತ ಹೇಳಿ ಎಸ್ ಇದು ಹಾವೇರಿಯಿಂದ ಬಂದಿರುವಂತಹ ಸುದ್ದಿ ಆಯ್ತು ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸಿಕೊಳ್ಳೋಣ ಬನ್ನಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ